ಸಾವಿನ ಉಯ್ಯಾಲೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇನ್ನೇನು 10 ದಿನಗಳು ಬಾಕಿ ಉಳಿದಿದೆ. ಆಗ ತಯಾರಿಯ ಜೊತೆಗೆ ಮತ್ತಷ್ಟು ನೋವನ್ನು ಅನುಭವಿಸಬೇಕು ಈ ಮುಗ್ಧ ಮಕ್ಕಳು. मत्ते मत्ते प्रयत्निसिद्रू उय्याले इंदा हारोवागा मिस आगतने इदे. ओह, सुलु भुजक्के मोदल बारिगे भारी पेट्टायतो. समाधाना माडिदा क्षण हाळु नोवु होगुत्ता. ಆದರೂ ಸೆಮಿಫೈನಲ್ಸ್ಗೆ ಎಲ್ಲವೂ ಸಜ್ಜಾಯಿತು. ಆ ಮಹತ್ವದ ಇರುಳು ಎಲ್ಲರನ್ನ ಕಂಗೆಡಿಸಿತ್ತು. ರೋಚಕ ಜನರಿಗೆ ನೋವು, ಮುಕ್ತ ಮಕ್ಕಳಿಗೆ. ಆಕಪಾರದ್ದೇ ಆಯ್ತು. ಮತ್ತೆ ಸುಲುಳ ಅದೇ ಕೈಗೆ ಬಿತ್ತು ಬಲವಾದ ಪೆಟ್ಟು. ಎದೆಗುಂದದ ಆ ಬಾಲೆ ಮತ್ತೆ ರೋಪ್ ಹಿಡಿದು ಮೇಲೇರಿದ್ಲು. ನೋವಲ್ಲೇ ಉಯ್ಯಾಲೆಯಲ್ಲಿ ತೇಲಿದ್ಲು, ಚಪ್ಪಾಳೆಗಿಟ್ಟಿಸಿದ್ಲು. ಆದರೆ ನೋವಿನಲ್ಲೇ ಸೆಕೆಂಡ್ ರೌಂಡ್ ಮುಗಿಸಲು ಮುಂದಾದಾಗ ಮತ್ತೆ ಕೈಗೆ ಬಿತ್ತು ಬಲವಾದ ಪೆಟ್ಟು. ಅಷ್ಟೇ, ತೆರೆಯ ಹಿಂದೆ ಕಣ್ಣೀರೇ ಕಣ್ಣೀರು. ಭುಜದ ನೋವಿನಿಂದ ನರಳಿದ್ಲು ಪುಟಾಣಿ. ಸೆಮಿಫೈನಲ್ ಮುಗಿಸಿ ಅಂತೂ ತಂಡ ಹೊರಟು ಮುಖ್ಯ ಸ್ಪರ್ಧೆಗಾಗಿ ಗ್ವಾಂಗ್ಸುಗೆ. ಗೆಲ್ಲುವ ಕನಸಿನೊಂದಿಗೆ ಕ್ಷಣಗಣನೆ ಆರಂಭ. ಆದ್ರೆ ಸುಲು ಇನ್ನೂ ಪರ್ಫೆಕ್ಟ್ ಆಗಿಲ್ಲ. ಬೀಳೋದು ಮಾಮೂಲೆ ಆಯ್ತು. ಇದಕ್ಕೆ ಪ್ರಿನ್ಸಿಪಾಲ್ ರಿಂದ ಮಂಗಳಾರತಿಯೂ ಆಯ್ತು. ಆ ರಾತ್ರಿ ಆರಂಭವಾಯ್ತು ರಾಷ್ಟ್ರೀಯ ಸರ್ಕಸ್ ಸ್ಪರ್ಧೆ. ನಾನಾ ಭಾಗಗಳಿಂದ ಬಂದವರು ತಮ್ಮ ತಮ್ಮ ಸರ್ಕಸ್ ನಮೂನೆಗಳನ್ನ ಪ್ರದರ್ಶಿಸಿದ್ರು. ಅಂತೆಯೇ ಸುಲು ಇದ್ದ ತಂಡ ಸಹ ಸಿದ್ಧವಾಯ್ತು. ಸ್ಪೈಡರ್ ಮ್ಯಾನ್ ರಸ್ನೊಂದಿಗೆ ವೇದಿಕೆಗೆ ಬಂದಾಗ ಅದೇನೋ ರೋಮಾಂಚನ. ಸಾವಿನ ಉಯ್ಯಾಲೆಯಲ್ಲಿ ಸುಲು ಮತ್ತವಳ ತಂಡ. ಆರನೇ ಗೋಲ್ಡ್ ಲಯನ್ ರಾಷ್ಟ್ರೀಯ ಆಕ್ರೋಬ್ಯಾಟಿಕ್ ಸ್ಪರ್ಧೆ. ಸುಲು ಇದ್ದ ತಂಡ ಚೀನಾದಲ್ಲೇ ಅತಿ ಹೆಚ್ಚು ಎತ್ತರದ ಆಕ್ರೋಬ್ಯಾಟಿಕ್ಸ್ಗೆ ಪ್ರಸಿದ್ಧಿ. ನಿಜಕ್ಕೂ ಅದೊಂದು ರೋಮಾಂಚನಕಾರಿ ಅನುಭವ.
ಅಂತೂ ಏನೊಂದು ಅಡೆತಡೆಗಳಾಗದೆ ಕೊನೆಗೂ ಸ್ಪರ್ಧೆಯನ್ನ ಗೆದ್ದಿತ್ತು ಆ ತಂಡ. ಇತ್ತ ಕಾಯಾಂಗೆ ಇದು ಕೊನೆಯ ತಾಲೀಮು. ದೇಹದಂಡನೆ ಪುಷಪ್ಗಳಿಂದ ಹರಿಸುತ್ತಿದ್ದಾನೆ ಬೆವರನ್ನ. ಗಯ್ಯಾಳಿ ಶಿಕ್ಷಕಿಯೂ ಅಷ್ಟೇ ಕಠಿಣ. ಇಷ್ಟಾದರೂ ಈ ಪ್ರಯತ್ನ ಏನಕ್ಕೂ ಸಾಲದು ಅನ್ನೋದು ಎಲ್ಲರ ಅಭಿಪ್ರಾಯ. ಕತ್ತು ಮುಚ್ಚಿ ಹೊರಗಿನ ತಿಂಡಿ ತಿಂದು ದೇಹ ಬಾಗದಂತಾಗಿದೆ ಅಂತ ಶಿಕ್ಷಕರು ದೂರ್ತಿದ್ದಾರೆ. ಶಾಲೆಯ ರೂಲ್ಸ್ ಮೀರದಿರಲು ಸೂಚಿಸಿ ಕೊನೆಯದಾಗಿ ಟೆಸ್ಟ್ ಒಂದು ನಡೆಯಿತು. ಆದರೂ ಯಾಂಗ್ ಅಂತ ಎಳೆ ಮಕ್ಕಳು ಡಯಟ್ ಮಾಡೋದಾದ್ರೂ ಹೇಗೆ? ತಿನ್ನೋದನ್ನ ಬಿಡಲಾಗದ್ದಕ್ಕೆ ಈ ಪ್ರಾಯಶ್ಚಿತ. ಕೇವಲ ಒಂದು ಹನಿ ಬೆವರು ಮಾತ್ರ ಬಂದ್ರೆ ಸಾಲದಂತೆ ಇವರಿಗೆ. ಮನೆಗೆ ಹೋಗಿ ಬಂದು ತೂಕ ಹೆಚ್ಚಿಸಿಕೊಂಡಿದ್ದಾನಂತೆ. ಅದಕ್ಕಾಗಿಯೇ 7 ನಿಮಿಷ ಬಾಗಿ ನಿಲ್ಲುತ್ತಿದ್ದವನು 1 ನಿಮಿಷ ನಿಲ್ಲದಾಗಿದ್ದಾನೆ ಈಗ. ರಜೆಗೆ ಮನೆಗೆ ಕಳಿಸೋದೇ ತಪ್ಪಾಗಿದೆ ಎಂಬ ಬೈಗುಳನ್ನು ಕೇಳಿಸಿಕೊಳ್ಳೋ ಸಂಕಟ ಇವನಿಗೆ. ಸುಸ್ತಾಗಿ ಕಣ್ಣೀರ್ ಹಾಕಿದ್ರೂ ವ್ಯಾಯಾಮ ತಪ್ಪೋದಿಲ್ಲ. ಕೊನೆಗೆ ಯಾಂಗ್ನ ತಂದೆ ತಾಯಿಯರನ್ನ ಕರೆಸಲಾಯಿತು. ಮಾತು ಬಾರದ ಅವರಿಗೂ ಮಂಗಳಾರತಿಯಾಯಿತು. ಎಲ್ಲದರ ನಡುವೆ ಯಾಂಗ್ನ ವ್ಯಾಯಾಮ ಪ್ರದರ್ಶಿಸೋ ಆ ವೇಳೆ ಬಂದೇ ಬಿಡ್ತು. ಮಪ್ಪು ಬೆಳಕಿನ ನಡುವೆ ಶ್ವೇತವಸ್ತ್ರಧಾರಿಯಾದ ಯಾಂಗ್ ತಾನು ಕಲಿತಿದ್ದೆಲ್ಲವನ್ನ ಮೌನದಿಂದಲೇ ಪ್ರದರ್ಶಿಸಿದ. ಮನಸ್ಸಿಗೂ ದೇಹಕ್ಕೂ ಆದ ನೋವೆಲ್ಲವನ್ನ ಈ ವೇದಿಕೆಯಲ್ಲಿ ಮರೆತ. ಯಾಂಗ್ ಶಾಂಘೈನ ಎಲ್ಲ ಶಾಲೆಗಳ ವಿದ್ಯಾರ್ಥಿಗಳಿಗೆ ಮಾದರಿಯಾದ. ಆ ಸ್ಪರ್ಧೆಯಲ್ಲಿ ಅವನೇ ಗೆದ್ದಿದ್ದ. ಆದರೆ ಮುಕ್ತ ಮನಸ್ಸುಗಳು ನೋವುಂಡು ಗೆಲುವು ಪಡೆಯೋದು ಎಷ್ಟರ ಮಟ್ಟಿಗೆ ಸರಿ? ಗೆಲುವು ಒಂದೇ ಗುರಿಯಾಗಿಟ್ಟುಕೊಂಡು ದೇಹ ದಂಡನೆ ಮಾಡೋದು ಸರಿನಾ? ಆದರೆ ಮಕ್ಕಳಿಗೂ ಈ ನೋವು ಬೇಕಾ? ಬೇಕು ಅಂತಾರೆ ಚೀನಾ ಜನ. ಸದ್ಯ ನಮ್ಮಲ್ಲಿ ಹಾಗಿಲ್ವಲ್ಲ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.